ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲ ಗೊತ್ತಿರ್ಬೋದು ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷಗಳು ಕೂಡ ತುಂಬ ನೋಟಿಫಿಕೇಷನ್ ಆಗ್ತಾ ಇರ್ತವೆ. ಅದರಲ್ಲೂ ವಿಶೇಷವಾಗಿ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಿಂದ ಅಂತೂ ಕೇಳಬೇಕಾಗಿಲ್ಲ, ಪ್ರತಿ ವರ್ಷ ಕೂಡ ರೆಗ್ಯುಲರ್ ನೋಟಿಫಿಕೇಷನ್ ಆಗುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟನ್ನು ನಾವು ತುಂಬ ಹೆಚ್ಚಾಗಿ ನಂಬಿಕೆ ಉಳ್ಳಂಥ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತಂದರೆ ಅದು ಎಸ್ ಎಸ್ ಸಿ. ಬಿಕಾಸ್ ನಮ್ಮ ರಾಜ್ಯದಲ್ಲಿರುವಂಥ ಕೆ ಪಿ ಎಸ್ ಸಿ ಕೆ ಇ ಎ ನೋಡಿರ್ಬೋದು ಯಾವ ರೀತಿ ಸ್ಕ್ಯಾಮಿಂದ ಬಲಿಯಾಗ್ತೀವಿ ಅಂತ. ಬಟ್ ಎಸ್ ಎಸ್ ಸಿ ಮಾತ್ರ ಒಂದು ಬೆಸ್ಟ್ ನೇಮಕಾತಿ ಆಯೋಗ ಆಗಿದೆ. ಆ್ಯಂಡ್ ಇದೇ ಎಸ್ ಎಸ್ ಸಿಯಿಂದ ಈಗ ಇನ್ನೊಂದು ಇಂಪಾರ್ಟೆಂಟ್ ಜಾಬ್ ನೋಟಿಫಿಕೇಷನ್ ಆಗಿದೆ. ಅದು ಯಾವುದು ಅಂತಂದರೆ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಲ್ಲಿ ಒಟ್ಟು 4001 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಅಧಿಸೂಚನೆ ಬಂದಿತ್ತು. ಆ್ಯಂಡ್ ಮಾರ್ಚ್ 4ನೇ ತಾರೀಕಿಂದ ಅಪ್ಲಿಕೇಶನ್ ಕೂಡ ಶುರುವಾಗಿದೆ. ಅಪ್ ಟು ಮಾರ್ಚ್ 25ನೇ ತಾರೀಕುವರೆಗೂ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಸೊ ಯಾರ್ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ ಎನಿ ಯಾವುದಾದ್ರೂ ವಿಶ್ವವಿದ್ಯಾಲಯದಿಂದ ಎನಿ ಡಿಗ್ರಿ ಆಗಿರುವಂಥವರು 20 ವರ್ಷದಿಂದ ಹಿಡಿದು ಅಪ್ ಟು 25 ವರ್ಷದೊಳಗೆ ನಿಮ್ಮ ವಯೋಮಿತಿ ಇರಬೇಕು. ಅದಕ್ಕಿಂತ ಹೆಚ್ಚಿದ್ರೆ ನೀವು ಇದಕ್ಕೆ ಅರ್ಜಿ ಹಾಕೋದಕ್ಕಾಗಲ್ಲ. ಆ್ಯಂಡ್ ಇದು ಏನು ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೊ ಇಲ್ಲಿ ನಮ್ಮ ಸ್ಟೇಟಲ್ಲಿರೋ ಥರ ಪೇಪರ್ ಇರೋಲ್ಲ, ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಆ್ಯಂಡ್ ಫಿಸಿಕಲ್ ಇರುತ್ತೆ. ಸೊ ಎರಡನ್ನು ಕ್ಲಿಯರ್ ಮಾಡಿದ್ರಿ ಅಂತಂದರೆ ನೀವು ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್ನ ಒಂದು ಎಸ್ ಐ ಆಗಿ ಆಯ್ಕೆ ಆಗ್ಬೋದು. ವೇತನ ಕೂಡ ತುಂಬ ಭರ್ಜರಿ ಆಗಿದೆ. ಹತ್ತತ್ರ ಸ್ಟಾರ್ಟಿಂಗೇ 1,10,000 ವೇತನ ಸಿಗುತ್ತೆ ನಿಮಗೆ ಬೇಸಿಕ್ ಪೇ. ಸೊ ಅದರಿಂದ ಒಳ್ಳೆಯ ಅವಕಾಶ, ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ಹಾಕ್ರಿ. ಮಾರ್ಚ್ 4ರಿಂದ ಅಪ್ಲಿಕೇಶನ್ ಶುರುವಾಗಿದೆ. ಅಪ್ ಟು ಇದೇ ತಿಂಗಳ ಮಾರ್ಚ್ 28ರವರೆಗೂ ಅಪ್ಲಿಕೇಶನ್ ಹಾಕೋದಕ್ಕೆ ಸಮಯಾವಕಾಶ ಇದೆ. ಸೊ ದಯವಿಟ್ಟು ಎಸ್ ಎಸ್ ಸಿ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಲ್ಲಿ ನೀವು ಚೆಕ್ ಮಾಡ್ಬೋದು ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್ನ ಒಂದು ರೆಕ್ರೂಟ್ಮೆಂಟ್ ಬಗ್ಗೆ. ಸೊ ಒಟ್ಟು 4,000 ಎಸ್ ಐ ಪೋಸ್ಟ್ಗಳಿವೆ. ಆ್ಯಂಡ್ ಇದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ವುಮೆನ್ಸ್ಗೂ ಕೂಡ ರಿಸರ್ವ್ ಪೋಸ್ಟ್ಗಳು ಸಪ್ರೇಟ್ ಆಗಿವೆ, 384. ಸೊ ಅದರಿಂದ ಅಪ್ಲಿಕೇಶನ್ ಹಾಕಿ, ಒಳ್ಳೆಯ ಅವಕಾಶ ಇದು. ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ನ ಯಾವುದೇ ಒಂದು ನೋಟಿಫಿಕೇಷನ್ ಆಗಿರ್ಬೋದು ತುಂಬ ಕ್ಲಿಯರ್ ಕಟ್ ಆಗಿರುತ್ತೆ ಆ್ಯಂಡ್ ವೆಲ್ ಮೇಂಟೆನ್ಸ್ ಇರುತ್ತೆ. ಮೇ ಮಧ್ಯದಲ್ಲಿ ಅಂದರೆ ಮೇ ಮಿಡಲಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಅದನ್ನು ಕೂಡ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ, ಬಟ್ ಪಕ್ಕ ನಡೆಸ್ತಾರೆ, ಅದರಲ್ಲಂತೂ ಡೌಟ್ ಇಲ್ಲ. ಆ್ಯಂಡ್ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು, ಎಲಿಜಿಬಲ್ ಇದ್ದೀರಾ, ಸೊ ದಯವಿಟ್ಟು ಅಪ್ಲಿಕೇಶನ್ ಹಾಕಿ, ಒಂದು ಒಳ್ಳೆಯ ಅವಕಾಶ ಕಳ್ಕೊಬೇಡಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.